ಇವಾಗ ಪ್ಯಾರಾಲಸಿಸಿಸ್ ಬಂದು ನಮ್ಮ ಅಕ್ಕ ಜೀವ ಹೋದರೆ ಎಲ್ಲಿಂದ ಕರ್ಕೊಂಡು ಬರೋಣ ಅವ್ರನ್ನ ಎಲ್ಲರೂ ಈ ಥರ ಈ ಥರ ಒಡ್ಡು ಅಹಂಕಾರಗಳು ಈ ಥರ ಈ ಥರ ಸ ಇಟ್ಕೊಂಡು ಮಾಡ್ತಿದ್ರೆ ಅದು ಎಲ್ಲಿಗೆ ಹೋಗಿಬಿಡತ್ತೆ ಹೇಳಿ ಎಲ್ಲಿಗೆ ಹೋಗಿಬಿಡತ್ತೆ ನಾನು ಕ್ಷಮೆ ಕೇಳಿಲ್ವಾ ನಾನು ಅಲ್ಲಿಂದ ಮೆಟ್ ಚೆನ್ನೈಯಿಂದ ನಂಗೆ ಕ್ಷಮೆ ಕೇಳಿಲ್ವಾ ಅಷ್ಟಕ್ಕೂ ಯಾವ ಒಂದು ಮಟ್ಟದಲ್ಲಿ ಇಟ್ಬಿಟ್ಟು ಬಂದೆ ತಮಿಳವ್ರನ್ನಲ್ಲೇ ಹಂಗೆ ಹಂಗೆ ಬಿಸಾಕ್ಬಿಟ್ಟು ಬಂದೆ ನಾನು ಕನ್ನಡದವರು ನಮ್ಮ ಕಾಣದ ಜನ ನನ್ನ ನನ್ನ ಕುಟುಂಬ ಇದೆಪ್ಪ ನನಗೆ ಅಂತ ಹೇಳ್ಬಿಟ್ಟು ಬಂದೆ ಇದೇ ನಾ ನನಗೆ ಸಿಕ್ಕ ಪ್ರತಿಕ್ರಿಯೆ ನನಗೆ ನಮ್ಮ ಮನೆ ಇಲ್ಲ ನಮಗೆ ನಾನು ಹಾಸ್ಪಿಟ್ಲ್ ಪಕ್ಕದಲ್ಲಿ ಒಂದು ಒಂದು ಸರ್ವಿಸ್ ಅಪಾರ್ಟ್ಮೆಂಟ್ ತಗೊಂಡು ಅವ್ರನ್ನ ಪಕ್ಕದಲ್ಲೇ ಇಟ್ಕೊ ಇಟ್ಕೊಂಡು ಅವ್ರನ್ನ ದಿಢೀರಂತ ಏನಾದರೂ ಒಂದು ಎಮರ್ಜೆನ್ಸಿ ಅಂದರೆ ಹೋಗೋದಕ್ಕೆ ನಾನು ಹಾಸ್ಪಿಟ್ಲ್ ಪಕ್ಕದಲ್ಲಿ ಸರ್ವಿಸ್ ಅಪಾರ್ಟ್ಮೆಂಟ್ ಇಟ್ಕೊಂಡು ಕಷ್ಟಪಡ್ತಿದ್ದೀನಿ ಇವಾಗ ನಾವು ಏನು ಮಾಡೋಣ ನಾವು ಏನು ಮಾಡೋಣ ನೀವು ಹೇಳಿ ಹ್ಞೂ ಅಭಿಮಾನಿಗಳು ಹೇಳಿ ನನಗೆ ಯಶೋರು ದರ್ಶನವರು ಎಲ್ಲರತ್ತೂ ಕೈ ಚಾಚಿ ಕೇಳ್ತಿದ್ದೀನಿ ಅಣ್ಣ ನಾನು ಈ ಸಲ ನನ್ನ ಜೀವನವನ್ನು ಈ ಈ ಪಾಯಿಂಟಲ್ಲಿ ನೀವು ಈ ಥರ ಮಾಡಲ್ಲ ಅಂತ ನನಗೆ ಮಾಡಿದ್ರೆ ನನಗೆ ಬೇರೆ ಏನು ದಾರಿ ಗೊತ್ತಿಲ್ಲ ನಾನು ನೆಕ್ಸ್ಟ್ ವೀಡಿಯೋ ಏನು ಹಾಕಬೇಕು ಅಂದರೆ ಯಾರೂ ನಾನು ನನ್ನ ಬಡ್ಕಕ್ಕೆ ಬಿಡಲಿಲ್ಲಪ್ಪ ನಮ್ಮ ಫ್ಯಾಮಿಲಿನ ಅಂತ ಹೇಳ್ಬಿಟ್ಟು ನಾವು ಮೂರು ಜನ ಹೋಗಿ ಸಾಯಬೇಕು ಅಷ್ಟೇ ಇದು ಕನ್ನಡದ ಅಭಿಮಾನಿಗಳು ಒಬ್ಬೊಬ್ರಿಗೂ ಹೇಳ್ತಿದ್ದೀನಿ ನಾಟಕ ಅಂತ ಅನ್ಕೋಬೇಡಿ ಯಾಕೆಂದರೆ ಅದನ್ನು ನಾನು ಆಗಲೇ ನಾನು ಮಾಡಿ ತೋರಿಸಿದ್ದೀನಿ ಒಂದು ಸಾರಿ ಏನು ಅವ್ರ ಜೀವ ಹೋಗಲಿಲ್ಲ ಉಳಿಸ್ಬಿಟ್ರು ಎಲ್ಲರೂ ನನ್ನನ್ನು ಹೇಗೆ ಸುತಾರ್ಸ್ಬೇಕು ಅಂದ್ ಹೆಣ್ಮಗು ಹೇಳಿ ನನಗೆ ನನಗೆ ಗೊತ್ತಿಲ್ಲದೆ ಕೇಳ್ತಿದ್ದೀನಿ ಅಷ್ಟಕ್ಕೂ ನಾನು ಮಾಡದಿರೋ ತಪ್ಪಿಗೆ ಯಾವಾಗಲೂ ಮಾಡದೇರೋ ತಪ್ಪಿಗೆ ಕ್ಷಮೆ ಕೇಳಿಸ್ತಾರೆ ನಾನು ಕ್ಷಮೆ ಕೇಳಾಯ್ತಪ್ಪ ಎಲ್ಲರ ಕಾಲಿಗೂ ಬಿ ಕ್ಷಮೆ ಕೇಳಾಯ್ತು ಬಿಟ್ಬಿಡಿ ಅಂದಾಯಿತು